हेलो फ्रेंड्स, वेलकम बैक टू सदा कला सविरुचि। फ्रेंड्स, इवत मन सामग्री बड़ी पानीपुरी रेसिपी हेग अंत नोड़ अदू मुंचे फस्ट टाइम नम चानल नोड़ता है दयविट्टु चानल सब्सक्राइब मे मुंदिन एल्ला वीडियो नोटिफिकेशन के बेल आइकॉन ऑल अंत टैप मरीबेड़ी। बनी इवग स्टार्ट मोदलिगे नान मिक्सी जार तगोंडिदीनि। इदक्के एरडु हसी मेणसिनकाय हाकोळ्ता इदीनि, ओंदु काल कट आगोष्टु कोत्तंबरी सोप्पु, ಹಾಗೆ ಒಂದು 2 ಟೀಸ್ಪೂನ್ ಆಗೋಷ್ಟು ಪುದೀನಾ ಸೊಪ್ಪು। ಪುದೀನಾ ಸೊಪ್ಪು ಅಷ್ಟು ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ಕಡಿಮೆ ಹಾಕೊಂಡಿದ್ದೀನಿ। ನೀವು ಜಾಸ್ತಿ ಇಷ್ಟಪಡೋರಾದ್ರೆ ಜಾಸ್ತಿ ಹಾಕೊಳ್ಳಬಹುದು। ಹಾಗೆ ಒಂದು 1/2 ಇಂಚಷ್ಟು ಹಸಿ ಶುಂಠಿನ ಹಾಕೊಂಡಿದ್ದೀನಿ। ಈಗ ಸ್ವಲ್ಪ ನೀರು ಸೇರಿಸಿ ಇದನ್ನ ರುಬ್ಬಿಕೊಳ್ಳೋಣ। ನಾನು ರುಬ್ಬಿ ತಗೊಂಡಿದ್ದೀನಿ। ಇದನ್ನ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೊಂಡಿರೋದ್ರಿಂದ ನೈಸಾಗಿ ರುಬ್ಬಿಕೊಳ್ಳೋ ಸ್ವಲ್ಪ ಕಷ್ಟನೇ। ಇದನ್ನ ಸೋಸ್ಕೊಳ್ಳೋಣ। ಈಗ ನಾನು ಒಂದು ಪಾತ್ರೆಗೆ ಸೋಸ್ಕೊಳ್ತಾ ಇದೀನಿ। अदे मिक्सी जारिगे मत्ते स्वल्प नीरन हाकोंडु हाकोंडिदीनि। इदक्के इवाग बेकिरुवष्टु नीरन हाकोळ्ळोण। नीवु बेकिद्रे कोल्ड वाटर्न हाकोळ्ळबहुदु, नानु इल्लि वार्म वाटर्न हाकोंडिदीनि। नंतर रुचिगे तक्कष्टु उप्पु, काल टीस्पून अष्टु जीरिगे पुडिन हाकोळ्ता इदीनि, 1 टीस्पून अष्टु हुणसे रस, 1 काल टीस्पून अष्टु बेल्ल, इविष्टुन्नु हाकोंडु मिक्स माड्कोळ्ता इदीनि। नानु इल्लि यावुदे चाट मसाला, ब्लैक साल्ट आगलि, जलजीरा पौडर यावुदु यूस माड्तिल्ल। इदे रुचियागिरुत्ते पानी। पानी रेडी आगिदे। इवाग आलूगड्डे स्टफिंग रेडी माड्कोळ्ळोण। नानु इल्लि बेयिसिरुवंत 2 आलूगड्डेन तगोंडिदीनि, सिप्पे सुलिदु इट्कोंडिदीनि। इदन्न चेन्नागि म्याश माड्कोंडिदीनि। इदक्के इवाग काल कप् अष्टु बेयिसिरुवंत ಕಡಲೇ ಕಾಳನ್ನ ಹಾಕೊಳ್ತಾ ಇದೀನಿ। ಜೊತೆಗೆ 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1/2 ಟೀಸ್ಪೂನ್ ಅಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಲೂಗಡ್ಡೆ ಸ್ಟಫಿಂಗ್ ಕೂಡ ರೆಡಿ ಆಗುತ್ತೆ। ಆಲೂಗಡ್ಡೆ ಸ್ಟಫಿಂಗ್ ಕೂಡ ರೆಡಿ ಆಗಿದೆ। ಇವಾಗ ಪಾನಿಪುರಿಗೆ ಬಳಸುವಂತ ಪೂರಿ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ। ಯಾರಾದರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಹಾಕಿರ್ತೀನಿ, ಚೆಕ್ ಮಾಡಿ ನೋಡ್ಕೊಳ್ಳಿ। ಯಾವುದೇ ಸೋಡಾ ಮೈದಾ ಬಳಸದೆ 1 ಕಪ್ ರವೆಯಿಂದ ಉಬ್ಬು ಅಂತ ಗರ್ಗರಿಯಾದ ಪೂರಿನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ। ಇವಾಗ ಪಾನಿಪುರಿ ಹಾಕೊಳ್ಳೋದಿಕ್ಕೆ ರೆಡಿ ಮಾಡ್ಕೊಳ್ಳೋಣ। ಮೊದಲಿಗೆ ನಾನೆಲ್ಲ ಪೂರಿನ ರೆಡಿ ಮಾಡ್ಕೊಳ್ತೀನಿ। ಹಾಗೆ ನೀವು ಧನಿಯಾ ಮತ್ತೆ ಜೀರಿಗೆ ಪುಡಿನೂ ಕೂಡ ಮನೆನಲ್ಲೇ ಮಾಡ್ಕೊಳ್ಳಬಹುದು। ಸ್ವಲ್ಪ ಹುರ್ಕೊಂಡು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡ್ರೆ ಆಯ್ತು। ಪೂರಿನು ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಂತ ನೋಡ್ತಾ ಇದ್ದೀರಾ ನೀವು, ಕ್ರಿಸ್ಪಿಯಾಗಿ ಬಂದಿದೆ। ಹೀಗೆ ಎಲ್ಲಾ ಪೂರಿಗಳನ್ನು ರೆಡಿ ಮಾಡ್ಕೊಳ್ತೀನಿ। ನಂತರ ನಾನು ಇಲ್ಲಿ ಆಲೂಗಡ್ಡೆ ಸ್ಟಫಿಂಗ್ ನ ಹಾಕೊಳ್ತಾ ಇದೀನಿ। ಈಗ ಆಲೂಗಡ್ಡೆ ಸ್ಟಫಿಂಗ್ ಹಾಕೊಂಡಾಯ್ತು। ನಂತರ ಇಲ್ಲಿ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿನ ಹಾಕೊಳ್ತಾ ಇದೀನಿ। ನಂತರ ನಾನು ಟೊಮೆಟೊ ಹಣ್ಣು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕೊಂಡಿದ್ದೀನಿ। ಹಾಗೆ ನಾನು ಇಲ್ಲಿ ತುರಿದಿರುವ ಕ್ಯಾರೆಟ್ ಅನ್ನು ಕೂಡ ಹಾಕೊಳ್ತಾ ಇದೀನಿ। ಇದು ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕೊಳ್ಳಿ। ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದೀನಿ। ಈ ವಿಡಿಯೋದಲ್ಲಿ ಮನೆಯಲ್ಲಿ ಸಿಗುವ ಸಾಮಗ್ರಿಗಳಿಂದ ರುಚಿಕರವಾದ ಪಾನಿಪುರಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ। ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆ ಶೇರ್ ಮಾಡಿ। ಹಾಗೆ ಕೊನೆಯಲ್ಲಿ ಮಿಕ್ಸ್ಚರ್ ನ ಹಾಕೊಳ್ತಾ ಇದೀನಿ। ಸೇವ್ ಇದ್ರೆ ಸೇವ್ ನ ಹಾಕೊಳ್ಳಬಹುದು ನೀವು। ಇವಾಗ ನೋಡ್ತಾ ಇದಿರಲ್ಲ, ಪಾನಿಪುರಿ ರೆಡಿ ಆಗಿದೆ। ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ನಾನು ಮುಂದೆ ಬರ್ತೀನಿ। ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್।